राग सिंहेन्द्र मध्यम विपुल कटि तटे पद्म पत्रायताक्षी गंभीरावर्तनाभि स्थान भरण मिता शुभ्र वस्त्रोत्तरे श्रीगुरुभ्यो नमः परमगुरुभ्यो नमः देवताय नमः भारतीसाय नमः। शुचिर्भूतरागी स्नानवन्नु माडि आचमनवन्नु माडि संकल्पवन्नु माडि गुरु गणपतिगळिगे वंदनेयन्नु माडि तिंगळल्लि बरुव एरडु एकादशि व्रतवन्नु कड्डायवागि माडि प्रति शुक्रवारदंदु लक्ष्मी पूजेयन्नु माडि देवीय बलभागदल्लि तुप्पद दीपवन्नु ಎಡಭಾಗದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಇಟ್ಟು ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕಾಗಿ ನೀವು ಅವರನ್ನು ಪ್ರಾರ್ಥಿಸಿ ವಿಧಿ ಯುಕ್ತವಾಗಿ ಇದನ್ನು ಕೇಳಿದರೆ ಫಲ ಹೆಚ್ಚು, ಸುಮ್ಮನೆ ಕೇಳಿದರೆ ಕಾಲ ಟೈಮ್ ಪಾಸ್ಗೂ ಆಗುತ್ತೆ, ಏನು ತೊಂದರೆ ಇಲ್ಲ. ದೇವಕೀಯ ಗರ್ಭದಲ್ಲಿ ಇವತ್ತು ನಾವು 42ನೇ ಪದ್ಯದ ಭಾವಾನುವಾದವನ್ನು ಭಾವದ ಅನುವಾದದ ಅನುಸಂಧಾನವನ್ನು ಮಾಡೋಣ. ದೇವಕಿಯ ಗರ್ಭದಲ್ಲಿ ದೇವನವತರಿಸಿದ ದೇವಕಿಯ ಗರ್ಭದಲ್ಲಿ ದೇವನವತರಿಸಿದ ಭಾವವನು ಬಲ್ಲ ವಿವೇಕಿಗಳು ಭಾವವನು ಬಲ್ಲ ವಿವೇಕಿಗಳು ಈ ವಸುಧೆಯೊಳಗೆ ಕೃಷ್ಣಗೆ ಜನ್ಮವ ಈ ವಸುಧೆಯೊಳಗೆ ಕೃಷ್ಣಗೆ ಜನ್ಮವ ಅವ ಪರಿಯಲ್ಲಿ ನುಡಿಯುವೆಯೋ ಅವ ಪುರಿಯಲ್ಲಿ ನುಡಿಯುವೆಯೋ ಶೋಭಾನಿ. ದೇವಕಿಯ ಗರ್ಭದಲ್ಲಿ ದೇವನು ಅವತರಿಸಿದ ಭಾವವನು ಬಲ್ಲ ವಿವೇಕಿಗಳು ಈ ವಸುಧೆಯೊಳಗೆ ಕೃಷ್ಣಗೆ ಜನ್ಮವ ಆವ ಪರಿಯಲ್ಲಿ ನುಡಿವೆಯೋ. ಏನಿದು ದೇವಕಿಯ ಗರ್ಭದೊಳಗೆ ಶ್ರೀ ಹರಿ ಅವತರಿಸಿದ ವಾಸ್ತವ ಅಭಿಪ್ರಾಯವನ್ನು ಬಲ್ಲ ವಿವೇಕಿಗಳು ಅಂತ. ನೀನು ಮಾತ್ರ ಯಾಕೆ ತಲೆ ಹರಟೆ ಮಾಡ್ತಾ ಇದ್ದೀಯಾ? ಏನು ವಾಸ್ತವ ನಿನಗೆ ಗೊತ್ತಿದೆ? ಗೊತ್ತಿಲ್ಲ. ದೇವ ಅಂದ್ರೇನು? ಲೀಲಾಚಾರವಾಗಿ ಎಲ್ಲ ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸಬಲ್ಲ ಅಂತ ಇದರ ಒಳಗಿನ ಅರ್ಥ. ಅವನನ್ನು ನಂಬಿದವನಿಗೆ ದುಃಖವಾಗುವುದಿಲ್ಲ ಎಂದ ಮೇಲೆ ಸ್ವಯಂ ಅವನು ದುಃಖಿಯಾಗ್ತಾನ? ದುಃಖ ಬಂದಿದೆ ಎಂದು ಎಲ್ಲರಂತೆ ಕಂಡರೂ ಕೂಡ
ನೀನು ಯಾರನ್ನ ಕೇಳಬೇಕು? ಬಲ್ಲ ವಿವೇಕಿಗಳನ್ನು ಕೇಳಬೇಕು. ಯಾರನ್ನು? ಬಲ್ಲ ವಿವೇಕಿಗಳು. ಇಲ್ಲಿ ಬಲ್ಲ ಎನ್ನುವ ಶಬ್ದ ಏಕವಚನದಲ್ಲಿ ಹೊರಟಿದೆ. ವಿವೇಕಿಗಳು ಅಂದರೆ ಬಹುವಚನದಲ್ಲಿ ಹೇಳಲ್ಪಟ್ಟಿದೆ. ಇದು ಹೇಗೆ ಹೇಳದಂಗೆ ಆಯಿತು ಅಂದರೆ, ಅವನು ಬಂದರು, ಇವರು ಹೋದ ಅಂತ ಹೇಳಿದಾಗಿದೆ. ಅವನು ಬಂದರು, ಇವರೆಲ್ಲರೂ ಹೋದ ಅಂತ ಹೇಳಿದಾಗಿದೆ. ಆದರೆ ಇದರ ಒಳಗೆ ಒಂದು ಮಾರ್ಮಿಕ ಸಂಗತಿ ಇದೆ. ಏನದು ಮಾರ್ಮಿಕ ಸಂಗತಿ ಅಂದರೆ, ನಮ್ಮ ಶಾಸ್ತ್ರವು ಹೀಗೆ ಹೇಳುತ್ತೆ, ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ. ಏನೋ ಅವಳೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿಲ್ಲೋ ಮಹಾರಾಯ ಅಂತ. ಹೇಗಪ್ಪ ಅಂದರೆ, ಒಬ್ಬ ಗುರುಗಳು ಕೂತ್ಕೊಂಡು ಹೇಳ್ತಾರೆ, ಸೂರ್ಯ ಕಂತಿದ ಅಂದರೆ ಸೂರ್ಯ ಮುಳುಗದ, ಕತ್ಲಾಯಿತು ಅಂತ ಅದ್ರ ಭಾವ. ಮೂರು ಜನ ಶಿಷ್ಯರು ಕೂತಿದ್ರು, ಮೂರು ಜನನೂ ಎದ್ದರು. ಮೊದಲನೇ ಅವನು ಏನನ್ಕೊಂಡ, ಸೂರ್ಯ ಮುಳುಗದ ಅಂದರೆ ಕತ್ಲಾಯಿತು, ನಾನು ಬೇರೆ ವಿದ್ಯಾರ್ಥಿಗಳ ಚೀಲದಲ್ಲಿ ಕೈಯಾಡಿಸಬಹುದು. ಯಾಕಂದ್ರೆ ಹಿಂದಿನ ಕಾಲದಲ್ಲ ಲೈಟು ಗೀಟು ಇರ್ತಿರಲಿಲ್ಲ, ಕತ್ಲು, ಬರೀ ಕಂದೀಲೊಳಗೆ ಇರ್ತಿದ್ರು ದೀಪದ ಬೆಳಕಲ್ಲಿ. ಇವತ್ತು ರಾತ್ರಿ ಕದೀಲಿಕ್ಕೆ ಗುರುಗಳು ನನಗೆ ಅಪ್ಪಣೆ ಮಾಡಿದ್ದಾರೆ. ಇನ್ನೊಬ್ಬ ಶಿಷ್ಯ ಅನ್ಕೊಂಡ, ಕತ್ಲಾಯ್ತು ಆದ್ರಿಂದ ಮೆತ್ತಿಗೆ ಮಠ ಬಿಟ್ಟು ಯಾವ್ದಾದ್ರು ಸಿನಿಮಾಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಅಂದ್ಕೊಂಡ, ಏನೂ ಇಲ್ಲ, ಕತ್ಲಾಗ್ತಾ ಇದೆ ಅಂದರೆ ಬೇಗ ಹೇಳಬೇಕು, ಸ್ನಾನ ಮಾಡಬೇಕು, ಇಲ್ಲ ಕೈಕಾಲು ಮುಖನಾದರೂ ತೊಳ್ಕೊಂಡು ಸಂಧ್ಯಾವಂದನೆ ಮಾಡಬೇಕು ಅಂತ ಅವನು ಅಂದ್ಕೊಂಡ. ಇಷ್ಟೇ ಅದು, ಶಾಸ್ತ್ರವು ಹೀಗೆ ಹೇಳೋದು, ಕತ್ಲಾಯಿತು ಅಂತ. ಕತ್ಲಿ ಆತಕ್ಕಾಯಿತು, ಏನು ಮಾಡು ಅನ್ನೋದು ಅವರವರ ಭಾವಕ್ಕೆ ಬಿಟ್ಟದ್ದು. ಯಾಕೆ ಇದನ್ನು ಹೀಗೆ ಮಾಡಬೇಕು, ಶಾಸ್ತ್ರ ತಪ್ಪು ಮಾಡಲ್ವಾ ಅನ್ನೋ ಪ್ರಶ್ನೆ ನಿಮಗಿದ್ರೆ, ಯಥಾ ಯಥ ಯಾರ ಯಾರ ಯೋಗ್ಯತೆ ಹೇಗಿದೆಯೋ ಆ ಯೋಗ್ಯತೆಯನ್ನು ಪ್ರಕಟಪಡಿಸುವುದು ಈ ವಾಕ್ಯದ ಸದುದ್ದೇಶ. ಗುರುಗಳು ಇನ್ನೊಂದು ದಿವಸ ಹೇಳಿದ್ರು, ನಂಗೆ ತುಂಬ ತಲೆನೋವು ಅಂದರು. ಉಳಿದವ್ರಿಗೆಲ್ಲ ತಲೆನೋವು ಹೋಗ್ಬಿಡ್ತು. ಏನನ್ಕೊಂಡ್ರು, ಸದ್ಯ ಇವತ್ತು ಪಾಠ ಇಲ್ಲಪ್ಪ, ಸದ್ಯ ಗುರುಗಳಿಗೆ ತಲೆನೋವು ಬಂತು ಅಂತ ಎದ್ದೋದು. ಅದರಲ್ಲಿ ಒಬ್ಬ ಇನ್ನೊಂದು ವಿದ್ಯಾರ್ಥಿಗಳಿದ್ದರು, ಅವ್ರು ಸೀದಾ ಔಷಧಿ ಅಂಗಡಿಗೆ ಹೋದರು. ಹೋಗಿ ಒಂದಿಷ್ಟು ಮಾತ್ರೆ ತಂದು ಕೊಟ್ಟರು, ಗುರುಗಳು ತಲೆನೋವು ವಾಸಿ ಮಾಡಿದ್ರು, ಉಳಿದು ಪಾಠನ ಮಾಡಿಸ್ಕೊಂಡು. ಹೀಗೆ ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕ ಬಲ್ಲ ವಿವೇಕಿಗಳು. ಬಲ್ಲ ಅನ್ನೋ ಏಕವಚನ ಯಾಕೆ ಹಾಕಿದ್ದಾರೆ, ವಿವೇಕಿಗಳು ಎನ್ನುವ ಬಹುವಚನ ಯಾಕೆ ಇದೆ ಅಂದರೆ, ಶುಕಾಚಾರ್ಯರನ್ನ ಕೇಳು, ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ. ಶುಕ ಅಂದರೆ ಗಿಣಿ, ಶೋಕವಿಲ್ಲದ್ದು, ದುಃಖವೇ ಇಲ್ಲ. ಯಾಕೆ? ಯಾವಾಗಲೂ ಹಸಿರಾಗಿರುತ್ತೆ ನೋಡಿ. ಮರ ಗಿಡಗಳು ಯಾವಾಗಲೂ ಹಸಿರಾಗಿರಲ್ಲ, ಒಂದು ಕಾಲದಲ್ಲಿ ಹಳದಿ ಬಣ್ಣಾಗಿ ಎಲೆ ಎಲ್ಲ ಬಿದ್ದು ಹೋಗುತ್ತೆ, ಅದು ದುಃಖ ಅಂತ ಅರ್ಥ. ಗಿಣಿ ಹಳದಿ ಆಗೋದಿಲ್ಲ, ಅದನ್ನು ನೋಡಿದಿರ? ನಿಮ್ಮ ಕಣ್ಣು ಹಳದಿ ಆಗಿದ್ದಾಗ, ಅಂದರೆ ಜಾಂಡಿಸ್ ರೋಗ ಬಂದಾಗ ಗಿಳಿ ಹಳದಿ ಆಗಿದ್ದಂಗೆ ಕಾಣಿಸ್ಬಹುದೋ ಏನಪ್ಪ ಗೊತ್ತಿದೆ. ಅದ್ರ ಮೂಗು ಮಾತ್ರ ಕೆಂಪೆ. ಯಾಕೆ ಕೆಂಪು ಅಂದ್ರೆ ಏನು? ತೀಕ್ಷ್ಣ, ತೀಕ್ಷ್ಣ. ಹಾಗಾಗಿ ಗಿಣಿ ಒಂದೇ ಮಾತಾಡೋದು ನೋಡಿ, ಬೇರೆ ಶುಕ ನುಡಿ ಅಂತ ಹೇಳ್ತಾರೆ. ಶುಕ ನುಡಿ, ಕೀರ ನುಡಿ. ಕೀರ ಅಂದ್ರೆ ಏನು? ಶುಕ, ಗಿಣಿಯ ಮತ್ತೊಂದು ಹೆಸರು. ಈ ತರ ಗಿಣಿಯು ಯಾವಾಗಲೂ ಹಸಿರಾಗಿದೆ ಅಂದ್ರೆ ಅದು ಒಣಗೋದಿಲ್ಲ ಅಂತ. ಒಣಗುವಂಥ ಬದುಕು ಅದಕ್ಕಿಲ್ಲ. ಹಾಗೆ ಶುಕಾಚಾರ್ಯರು ಭಾಗವತವನ್ನು ಹೇಳಿದಂತೆ ಮತ್ಯಾರು ಹೇಳೋಕ್ಕಾಗಲ್ಲ. ಭಾಗವತ ಹೇಳ್ತಾರೆ ತುಂಬ ಜನ. ಭಾಗವತ ಶಾಸ್ತ್ರವನ್ನ ಕೇಳಿದವರು ಯಾರು? ಪರೀಕ್ಷಿತರಾಗ. ಎಷ್ಟು ದಿವಸ ಕೇಳಿದ? ಏಳೇ ದಿನ. ಆಮೇಲೆ ಏನಾಯ್ತು? ಎದ್ದು ಬಿಟ್ಟ. ಎಲ್ಲಿಗೆ ಎದ್ದೋದ? ಅವ್ರ ಮನೆಗೆ ಹೋಗ್ಲಿಲ್ಲ, ಪರಂಧಾಮ ಹೊರಟೋದ. ಹೇಳಿದಂಥ ಮುನೀಂದ್ರರು ಹೇಗಿದ್ರು? 16 ವರ್ಷದ ಸುಂದರ ತರುಣ,
ಸಲ್ಲಕ್ಷಣ ಮೂರ್ತಿ, ಶಿವನ ಅವತಾರ. ಮೈ ಮೇಲೆ ಒಂದು ತುಂಡೂ ಬಟ್ಟೆ ಇಲ್ಲ. ನಿರ್ವಿಕಾರ ಭಾವದಿಂದ ಭಾಗವತಂ ರಸಮಾಲಯಂ, ಭಾಗವತ ಅಂದರೆ ಅದ್ರ ರಸಂ ಆಲಯಂ, ಅದರೊಳಗೆ ಆ ಹಣ್ಣು ಹೇಗಿದೆಯಪ್ಪ ಅಂದರೆ ತಿಂದು ಬಿಸಾಡಲಿಕ್ಕೆ ಸಿಪ್ಪೆ ಆಗಲಿ, ಒಳಗೆ ಬೀಜ ಆಗಲಿ, ಗೊರಟೆ ಆಗಲಿ, ಚೊಟ್ಟಾಗಲಿ ಏನೂ ಇಲ್ಲ, ರಸವೇ ಹಣ್ಣಾಗಿದೆ. ಭಾಗವತ ಹೇಳ್ತಾ ಹೇಳ್ತಾ ಹೇಳೋನ್ ಬಿಟ್ಬಿಡ, ಕೇಳೋರ ಕತೆ ಕೇಳಿ ಎಲ್ಲ ಮೋಹದಿಂದ ದೂರವಾಗಿ ಸದ್ವಿವೇಕಿಗಳಾಗಿ ಉತ್ತಮೋತ್ತಮ ಆತ್ಮಜ್ಞಾನಿಗಳಾಗೇ ಬಿಡ್ತಾರೆ ಭಾಗವತ ಕೇಳೋರು. ಯಾಕೆಂದ್ರೆ ಕೇಳಲಿಕ್ಕೋಸ್ಕರನೇ ಬಂದಿರೋದು, ಮತ್ತು ಅವ್ರು ಹೇಳಲಿಕ್ಕೋಸ್ಕರನೇ ಬಂದಿದ್ರಲ್ಲ ರೀ. ಹೇಳೋದು ಆಚಾರ, ಮನೆ ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಅಂತ, ಮಾಡೋದು ಅನಾಚಾರ, ಮನೆ ಮುಂದೆ ತುಳಸಿ ಬೃಂದಾವನ ಅಂತ. ತುಂಬ ಜನ ಭಾಗವತ ಹೇಳ್ತಾ 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 ನೋಡಿ, ನಾವು ಎಷ್ಟೊಂದು ಬಂಗಾರ ಹಾಕ್ಕೊಂಡಿದ್ದೀವಿ. ಈ ಥರ ಇರ್ತಾರೆ ಭಾಗವತ ಹೇಳ್ತಾ ಹೇಳ್ತಾ ಹೇಳ್ತಾ. ಹೇಗಿರಬೇಕು? ನಿರ್ವಿಕಾರ ಸ್ವರೂಪದಿಂದ ಇರಬೇಕು. ಆದರೆ ಕೆಲವು ಮುನೀಂದ್ರರು ಸಾಲಂಕಾರ ಮಾಡಿಕೊಂಡಿದ್ದರೂ ಅವರು ನಿರ್ವಿಕಾರ ಭಾವದಲ್ಲಿ ಇರುತ್ತಾರೆ, ಶ್ರೀಪಾದರಾಜರ ಹಾಗೆ. ಮುತ್ತಿನ ಕಿರೀಟ ಮೇಲ್ಕುಲಾವಿ ನವರತ್ನ ಖಚಿತ ಮಾಲೆಯ ಧರಿಸಿ ಮೆರವ ಗುರುಗಳ ಮಹಿಮೆ ಸಾಗದೆ. ಮುಳುಬಾಗಿಲಲ್ಲಿರ್ತಕ್ಕಂಥ ಶ್ರೀಪಾದರಾಜರು ಸಕಲ ಅಲಂಕಾರಗಳನ್ನು ಮಾಡಿಕೊಳ್ತಿದ್ರು, ಆದರೆ ಅಲಂಕಾರದ ಒಳಗೆ ಅವರಿರಲಿಲ್ಲ. ಅಲಂಕಾರ ಅವರು ಮೈ ಮೇಲಿತ್ತಷ್ಟೇ, ಸಾಲಂಕಾರದಲ್ಲಿ ಅವರಿದ್ರು, ಅಲಂಕಾರದ ಒಳಗೆ ಅವರು ಇರಲಿಲ್ಲ. ಈ ಭಾವದಲ್ಲಿ ಭಾಗವತವನ್ನು ಬಲ್ಲ ಏಕವಚನ ಇದೆ, ವಿವೇಕಿಗಳು ಬಹುವಚನ ಇದೆ. ವಿವೇಕಿಗಳು ಅಂದ್ರೆ ಯಾರು? ಶುಕ ಶೌನಕಾದಿಗಳು, ಶುಕರೇ ಮೊದಲಾಗಿರ್ತಕ್ಕಂತಹ, ಶೌನಕರೇ ಮೊದಲಾಗಿರ್ತಕ್ಕಂತಹ 80,000 ಋಷಿ ಮುನೀಂದ್ರರು ಹರಿದ್ವಾರದ ಗಂಗಾ ತೀರದಲ್ಲಿ ವಿರಾಜಮಾನವಾದ ಮೂರ್ತಿಯ ಬಾಯಿಂದ ಸಲ್ಲಲಿತ ಸುರಾಧ್ಯಕ್ಷ, ಲಲಿತ ವಾಣಿಗಳಿಂದ ನುಡಿಯುವಂಥ ಸುಲಲಿತವಾಗಿರ್ತಕ್ಕಂಥ ಭಾಗವತ ಕಥಾಮೃತವನ್ನು ಆಲಿಸಲಿಕ್ಕೆ 80,000 ಜನ ಋಷಿಗಳೇ ಎಲ್ಲ ಬಿಟ್ಟು ಬಂದವರು, ಎಲ್ಲ ಕೊಡೋಕ್ಕೆ ಕುಳಿತವರು. ಬಿಟ್ಟವ್ರು ಮಾತ್ರ ಕೊಡೋರು, ನೀವು ಬಿಟ್ಟಿರ್ತೀರ, ಮೂರು ಬಿಟ್ಟವ್ರು ಹಾಗೆ ನಿಮ್ಮ ಏನೋ ಕಸ್ಕೊಳಕ್ಕೆ ಬಂದಿರೋ, ನೀವೇನು ಕೊಡ್ತೀರ್ರಿ? ಈ ಪ್ರಕಾರವಾಗಿ ಭಾಗವತವನ್ನ ಬಲ್ಲ ವಿವೇಕಿಗಳು. ದೇವಕಿಯ ಗರ್ಭದಲ್ಲಿ ದೇವನು ಅವತರಿಸಿದ ನೇ ಅನ್ನ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಬಲ್ಲ ಎನ್ನುವ ಶಬ್ದ ಏಕವಚನದಲ್ಲಿದೆ, ವಿವೇಕಿಗಳು ಎನ್ನುವ ಶಬ್ದ ಬಹುವಚನ ಯಾಕೆ ಬಂತು ಅಂದ್ರೆ, ಶುಕ ಶೌನಕ ಮುಂತಾದ ಮಹರ್ಷಿಗಳು 80,000 ಜನ, ಅವರೆಲ್ಲರೂ ಕೂಡ ಪರೀಕ್ಷಿತನ್ನು ಸೇರಿಸ್ಕೊಂಡು, ಅವರೆಲ್ಲರೂ ಸೇರಿಸ್ಕೊಂಡು ಬಹುವಚನ ಇದೆ. ಬಲ್ಲ ಅಂದ್ರೇನು? ಎಲ್ಲರಿಗೂ ಗೊತ್ತು ಒಂದೇ ವಿಷಯ, ಭಗವಂತಂಗೆ ಹುಟ್ಟಿಲ್ಲ ಸಾವಿಲ್ಲ ಅಂತ. ಅದು ಒಂದೇ ವಿಷಯ ತಾನೆ, ಅದು ಏಕವಚನ ತಾನೆ. ವಿವೇಕಿಗಳು ಬಹಳವಿರಬಹುದು, ವಿಷಯ ಒಂದೇ, ಭಗವಂತನಿಗೆ ಹುಟ್ಟಿಲ್ಲ ಸಾವು ಇಲ್ಲ. ಜನನ ಮರಣ ಅತೀತನಾದ ಭಗವಂತ ಏಕೋ ನಾರಾಯಣ ಆಸೀತ್, ಒಬ್ಬನೇ ಎನ್ನುವುದು ಒಂದೇ ಭಾವ ಇರೋದ್ರಿಂದ ಅಲ್ಲಿ ಬಲ್ಲ ಎನ್ನುವ ಭಾವದ ವಿವೇಚನೆಯನ್ನ ಶ್ರೀರಾಜರು ನಮಗೆ ಕೊಡ್ತಾರೆ. ಸ್ವಯಂ ಭವತೀತಿ ಸಂಭವ ಸ್ವಯಂಭುವ, ಅದರಿಂದ ಸ್ವಯಂಭುಗಳೆಲ್ಲ ಅವತಾರ ಶೋಭಾನೆ ಅಂತಿದೆ ನೋಡಿ. ಏನು ಸ್ವಯಂಭುಗಳ ಅವತಾರ? ಸ್ವಯಂಭುವಗಳಂದ್ರೆ ಮನುಗಳು, ಮನುಗಳಂದ್ರೇನು? ಸ್ವಯಂಭುವ ಮನು ಮಾನವ ಕುಲಕ್ಕೆ ಮೂಲ ಪುರುಷರಾದವರೆಲ್ಲರೂ ಅವನ ಅವತಾರವೇ ಅಂತ ಅರ್ಥ ಮಾಡಿಕೊಳ್ಳೋ ಶಿಷ್ಯರು ಇದ್ದಾರೆ. ಸ್ವಯಂಭುಗಳೆಲ್ಲ ಅವತಾರ ಅಂದ್ರೆ ಭಗವಂತನ ಲೀಲೆಯಿಂದಲೇ ಕೂರ್ಮ ಒಡೆದು ಬಂದ, ಸ್ತಂಭದಿಂದ ನರಹರಿಯು ಪ್ರಕಟನಾದ, ಯಾವುದೇ ತಂದೆ ತಾಯಿ ಇಲ್ಲದೆ ಸ್ವಯಂ ವ್ಯಕ್ತನಾದ ಅಂತ ಕೆಲವು ಶಿಷ್ಯರು ತಿಳ್ಕೊಳ್ಳೋರು ಇದ್ದಾರೆ. ನಾನು ಹೇಳಿದ್ದಲ್ಲ ಮೊದಲೇ, ತಲೆನೋವು ಬಂತು ಸೂರ್ಯ ಮುಳುಗದ, ಅದನ್ನು ತಿಳ್ಕೊಳ್ಳೋ ಶಿಷ್ಯರು ಮೂರು ಬಗೆ. ಆ ರೀತಿಯಾಗಿ ನಾವು ಶಾಸ್ತ್ರವನ್ನ ತಿಳ್ಕೊಂಡು ಬಿಡ್ತೇವೆ. ಇಲ್ಲಿ
ಭಾವವನು ಬಲ್ಲ ವಿವೇಕಿಗಳು. ಹಾಗಾದರೆ ಶಾಸ್ತ್ರವನ್ನು ನಾವು ಹೇಗೆ ಅಧ್ಯಯನ ಮಾಡ್ತೀವಿ? ದಯವಿಟ್ಟು ಅಧ್ಯಯನ ಮಾಡಕ್ಕೆ ಹೋಗಬೇಕು. ಯಾಕೆ ಅಂದರೆ ಈ ರೀತಿ ಅರ್ಥ ಆಗತ್ತೆ, ತಲೆನೋವು ಬಂತು, ಆಮೇಲೆ ಸೂರ್ಯ ಮುಳುಗ್ತು, ಯಾವ ರೀತಿ ತಿಳ್ಕೊಳ್ತೀವಿ ಅನ್ನೋ ಜ್ಞಾನ ನಮಗಿರೋಲ್ಲ. ಮೊದಲು ಜ್ಞಾನ ಬೇಕಾಗತ್ತೆ. ಆ ಜ್ಞಾನಕ್ಕೋಸ್ಕರವೇ ನಾವು ಯಾರಿಂದ ತಿಳ್ಕೋಬೇಕು? ಶ್ರವಣ ಮನಕಾನಂದ ಬೀವುದು ಭವಗಣಿತ ದುಃಖಗಳ ಕಳೆದುವುದು ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲ ಹುವದು ಭುವನ ಪಾವನ ವಿನಿಪಲ ಕುಮೀಧವನ ಮಂಗಲ ಕಥೆಯ ಕಿವಿಗೊಟ್ಟು ಆಲಿಪುದು ಭೂಸುರರು ದಿನ ದಿನದಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಂತಿದೆ ನೋಡಿ. ಗುರುಗಳ ಕರುಣದಿಂದ ಆ ಪರಿತು ಪೇಣುವೆನು. ಗುರುಗಳು ಅಂದ್ರೆ ಯಾರು? ಮತ್ತೆ ಅದೊಂದು ಸಮಸ್ಯೆ. ಗುರುಗಳು ಅಂದ್ರೆ ಯಾರು ಅಲ್ಲ, ಹಣೆಮೆ ನಾಮ, ಅಂಗಾರ, ಅಕ್ಷತೆ, ಬೂದಿ, ವಿಭೂತಿ, ಮೂರು ನಾಮಗಳು, ಶತನಾಮಗಳು, ಯಾವುದು ಅಲ್ಲ. ಗುರುಗಳು ಅಂದ್ರೆ ಏನು ಗೊತ್ತ? ಎಂದಿಗೂ ಯಾವತ್ತಿಗೂ ನಾನು ದೇವರು ಅಂತ ಗುರು ಹೇಳ್ಕೊಳ್ಳೇಬಾರ್ದು. ನಾನು ದೇವರಲ್ಲ, ಈಶನು ಅವನಿದ್ದಾನೆ. ಈಶನ ಭಾವದಲ್ಲಿ ಜಗತ್ತೆಲ್ಲವೂ ದಾಸತ್ವದಲ್ಲಿದೆ ಅಂತ ಯಾರು ಹೇಳಬೇಕಾದ್ರೆ ಹೇಳ್ಕೊಳ್ಳಿ. ಅವರೇ ಗುರುಗಳು. ಅಲ್ಲೇನು ಅವ್ರಿಗೆ ಧರ್ಮಶಾಸ್ತ್ರ ಗೊತ್ತಿರಬೇಕು ಅಥವಾ ಅವ್ರ ಮಹಾಭಾರತ ರಾಮಾಯಣ ಓದಿರಬೇಕು ಏನೂ ಬೇಕಿಲ್ಲ. ಅವ್ರಿಗೆ ಒಂದು ಗೊತ್ತಿರಬೇಕು, ನಾವು ಅಸ್ವತಂತ್ರರು, ಭಗವಂತ ಸ್ವತಂತ್ರ. ಇಷ್ಟು ತಿಳ್ಕೊಂಬಿಟ್ಟಿದ್ರೆ ಎಲ್ಲ ತಿಳ್ಕೊಂಡಂಗಾಯ್ತು. ಈ ರೀತಿಯಾಗಿ ನೋಡ್ತಾ ಹೋಗು ನೀನು. ತಮದ್ಭುತಂ ಬಾಲಗಮಂಬುಜೇ ಕ್ಷಣಂ, ದೇವಕಿಯ ಗರ್ಭದಲ್ಲಿ ದೇವನು ಅವತರಿಸಿದ. ನೀನು ಹೇಳ್ತಾ ಇದ್ದೀಯಾ ಅಲ್ರಿ, ವಸುದೇವ ದೇವಕಿಯನ್ನ ಜೈಲಲ್ಲಿ ಹಾಕಿದ್ರು, ಅಲ್ಲಿ ಅವರಿಬ್ರು ಸಂಸಾರ ಮಾಡಿದ್ರು, ಮಾಡಿದ ಮೇಲೆ ಅವ್ರು 9 ತಿಂಗಳಾಯ್ತು, 10ನೇ ತಿಂಗಳಲ್ಲಿ ಅವ್ರ ಮಗು ಹುಟ್ಟಿತು. ನಮ್ಮ ಹಾಗೆ ನಿಮ್ಮ ಹಾಗೆ ಹುಟ್ಟಿರೋ ಮಗುವನ್ನ ದೇವರು ಅಂತ ಹೇಳ್ತೀರಲ್ಲ ಅನ್ನುವ ವಾದಿಯೇ. ನೀನು ಸರಿಯಾಗಿ ಭಾಗವತವನ್ನು ಒಂದ ಕೇಳು, ಇಲ್ಲ ಸರಿಯಾಗಿ ಓದು. ನಿಂಗೆ ಓದೋಕ್ಕಂತೂ ಬರಲ್ಲ. ಯಾಕೆ ಓದೋಕ್ ಬರಲ್ಲ ಅಂದರೆ, ಓದಿದ್ರೆ ಏನೇನೋ ಅರ್ಥಗಳಾಗತ್ತೆ. ಭಾವವನ್ನು ಬಲ್ಲ ವಿವೇಕಿಗಳನ್ನು ಕೇಳು. ಆ ವಿವೇಕಿಗಳು ಅವಿವೇಕದಿಂದ ದೂರ ಇರಬೇಕಾಗತ್ತೆ. ಅಂತ ಅವಿವೇಕ ಯಾವುದು? ನಾನೇ ಬ್ರಹ್ಮ, ನನ್ನ ಹೊರತಾಗಿ ಏನೂ ಇಲ್ಲ, ಎಲ್ಲವೂ ನಾನೇ. ಕೆಲವರು ಹೇಳ್ತಾರೆ ಆ ಬ್ರಹ್ಮನೇ ನಾನು ಅಂತ. ಇದು ಇದರಲ್ಲೂ ದ್ವೈತವೇ ಇದೆ. ಆ ಬ್ರಹ್ಮ ಅಂತ ಒಂದು, ನಾನು ಅಂತ ಒಂದಿದೆ, ಅದರಲ್ಲೂ ಅದ್ವೈತ ಬರೋದೇ ಇಲ್ಲ. ಈ ಲೆಕ್ಕದ ಅವಿವೇಕವನ್ನು ಮಾಡದೆ ಸಚ್ಚಿದಾನಂದ ಪುರುಷೋತ್ತಮ ಪರಬ್ರಹ್ಮನು ಸರ್ವ ಸ್ವತಂತ್ರನು, ನಾವು ಅಸ್ವತಂತ್ರರು ಎನ್ನುವ ಭಾವವನ್ನು ಯಾರ್ಯಾರು ತಿಳ್ಕೊಂಡಿದ್ದಾರೋ ಅವರೆಲ್ಲ ವಿವೇಕಿಗಳೇ. ಏನಿದೆ ಅಲ್ಲಿ ವಿಚಾರ ಅಂತಂದ್ರೆ, ದೇವರು ಹ್ಯಾಕ್ ಕಾಣಿಸಿದ? ವಸುದೇವ ದೇವಕಿ ನೋಡ್ತಾ ಇದ್ದಾರೆ, ನೋಡ್ತಾ 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 ತಮದ್ಭುತಂ ಬಾಲಕ ಮಂಬುದೇ ಕ್ಷಣ. 4 ಭುಜಗಳು, ಶಂಖ, ಚಕ್ರ, ಗದ, ಪದ್ಮ, ಪೀತಾಂಬರ, ವನಮಾಲೆ ಎಲ್ಲ ಧಾರಣೆ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಮಗು ನಾವು ನೋಡಕ್ಕೆ ಸಾಧ್ಯವ? ದೇವಕಿ ವಸುದೇವರು ಆ ಕತ್ತನೊಳಗು ಫಳ 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 ಫಳಗುಟ್ಟುವ ಆ ದಿವ್ಯ ಅರ್ಭಕ, ಅರ್ಭಕ ಅಂದ್ರೆ ಮಗುವಿನ ಆಕೃತಿಯನ್ನು ನೋಡಿ ಅಚ್ಚರಿಯಿಂದ ನೋಡ್ತಾ ಇದ್ದಾರೆ. ಆಗ ಆ ದೇವರು ಹೇಳಿದ ಏನು ಅಂದ್ರೆ, ಯಾಕೆ ಅಷ್ಟೊಂದು ಆಶ್ಚರ್ಯದಿಂದ ನೋಡ್ತೀರ? ಪೂರ್ವ ಜನ್ಮದಲ್ಲಿ ಸುತಪ ಎನ್ನುವ ಹೆಸರು ನಿನ್ನದಿತ್ತು ವಸುದೇವ. ಪೃಷ್ಣಿ ಸುತಪ ಎನ್ನುವ ಅವಳ ಹೆಸರು. ಪೃಷ್ಣಿ ಎನ್ನುವ ಹೆಸರಿಂದ ದಂಪತಿಗಳಾಗಿದ್ದರಲ್ಲಿ ನಿಮ್ಮಿಬ್ಬರು. ಆಗ ಇದೇ ರೂಪದಿಂದಲೇ ನಾನು ನಿಮಗೆ ಮೈದೋರಿ ನಿಮ್ಮ ಮಗನಾಗಿ ಅವತರಿಸುವೆನು ಎಂದು ನಾನು ವರ ಕೊಟ್ಟಿದ್ನಲ್ವ, ಅದನ್ನು ನೆನಪು ಮಾಡಿಕೊಳ್ಳಿ. ಅಂದರೆ ವಸುದೇವ ದೇವಕಿಯರು ಪೂರ್ವಜನ್ಮದಲ್ಲಿ ಸುತಪ ಮತ್ತು ವೃಷ್ಣಿ ಎಂಬ ದಂಪತಿಗಳು ಆಗಿದ್ದರು ಎನ್ನುವುದು ನಮಗೆ ಗೊತ್ತಾಗುತ್ತೆ. ಆಗ ದೇವರು ಅದೇ ರೂಪದಿಂದ ದರ್ಶನ ಕೊಟ್ಟು ನಾನು ನಿಮ್ಮಲ್ಲಿ ಅವತರಿಸುವೆ ಅಂತ ಹೇಳಿದ್ದೇನಲ್ಲ, ನೆನಪಿದೆ ತಾನೆ?
ಎಂದು ಆಶ್ಚರ್ಯ ಅದ್ಭುತ ಅನಿಸ್ತಾನೆ. ತಕ್ಷಣ ನೋಡ್ತಾ ನೋಡ್ತಾನೆ ಮಾನವ ಶಿಶುವಾಗಿ ಅದು ಕಾಣಿಸಿತು ಎಂದು ಭಾಗವತದಲ್ಲಿ ಇದೆಯಲ್ಲ. ಚತುರ್ಭುಜ ಚತುರ್ಭುಜಂ ಶಂಖ ಗದಾದಿ ಆಯುಧಂ ಶ್ರೀವತ್ಸ ಲಕ್ಷ್ಮ ಗಲಶೋಭಿತಂ. ಶ್ರೀವತ್ಸ ಚಿಹ್ನೆ ಇದೆ. ಇಂತಹ ಸುಂದರವಾದ ಮಗುವನ್ನು ಹುಟ್ಟಿದೆ ಮಗು ಅಂತ ಹೇಳ್ತೀಯಲ್ಲೋ. ಸ್ವಲ್ಪ ಇನ್ನೂ ಹಿಂದಕ್ಕೆ ಹೋಗು, ಪುರಾಣಗಳಿಗೆ ಹೋಗು. ಕೃಷ್ಣಾವತಾರಕ್ಕೆ ಮುಂಚೆ ಭೂದೇವಿ ಭೂಮಿಯ ಭಾರ ತಾಳಲಾರದೆ, ಭೂಮಿ ಭೂಮಿ ಭಾರ ತಾಳದು ಅಂದ್ರೆ ತನ್ನ ಮೇಲೆ ಭಾರವನ್ನು ತಾಳಲಾರದೆ ಗೋವಿನ ರೂಪದಿಂದ ಮೊರೆ ಇಟ್ಟಳಂತೆ. ಗೋವಿನ ರೂಪದಲ್ಲಿ ಯಾಕೆ ಹೋಗ್ಲವಳು? ಇಲಿ ರೂಪದಲ್ಲೂ ಹೋಗ್ಬೋದಿತ್ತು, ಬೆಕ್ಕಿನ ರೂಪದಲ್ಲೂ ಹೋಗ್ಬೋದಿತ್ತು. ಗೋವಿನ ರೂಪ ಧಾರಣೆ ಮಾಡುವವಳಿಗೆ ಎಮ್ಮೆ ರೂಪ ಧಾರಣೆ ಮಾಡಕ್ ಬರಲ್ವಾ? ಗೋವು ಅಂದ್ರೆ ಜ್ಞಾನ, ಗೋವು ಅಂದ್ರೆ ಅಮೃತ, ಗೋವು ಅಂದ್ರೆ ಧನ್ವಂತರಿ, ಜಗತ್ತಿಗೆ ಉಪಕರಿಸುವಂತ ಮಹಾಸಹನೆಯುಳ್ಳ ಮಹಾನ್ ಒಂದು ಪ್ರಾಣಿ ಅಂದ್ರೆ ಗೋವು. ಅದೇ ರೂಪದಲ್ಲಿ ಅಂದ್ರೆ ಗೋವು ಆಕಾಶಕ್ಕೆ ತಲೆ ಎತ್ತಿ ಕೂಗುತ್ತ ದೇವರು ಆ ಭಗವಂತ ಮಾತನ್ನ ಕೇಳಿಸ್ಕೊಳ್ತಾನಂತೆ. ಅದಕ್ಕೆ ನೋಡಿ ಅವುಗಳ ಕುದ್ಗೆ ಕೊಯ್ದು 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 ಅವುಗಳ ಕುದ್ಗೆ ಹಿಸ್ಗಿ 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 ಇವತ್ತು ನಿಮ್ಮ ಮೂಗು ಬಾಯಿ ಬಟ್ಟೆ ಎಲ್ಲ ಕಟ್ಟಾಕಿನ. ಎಲ್ಲಿ ಗೋವಿನ ರಕ್ಷಣೆ ಆಗುವುದಿಲ್ಲವು, ಎಲ್ಲಿ ಬ್ರಾಹ್ಮಣರ ರಕ್ಷಣೆ ಇಲ್ಲವು. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು. ಬ್ರಾಹ್ಮಣರು ಅಂದ್ರೆ ಯಾರು? ಬ್ರಾಹ್ಮಣರಾಗಿದ್ದರೆ ಮಾತ್ರ ತ್ರಿಕಾಲದಲ್ಲೂ ಸಂಧ್ಯಾವಂದನೆಗಳನ್ನು ಆಚರಿಸಿ ಸಚ್ಛಾಸ್ತ್ರಗಳನ್ನು ಓದಿಕೊಂಡು ಶುದ್ಧ ನೇಮದಿಂದ ಬದುಕಿ ದೇವರು ಎಷ್ಟು ಕೊಡ್ತಾನೋ ಅಷ್ಟಲ್ಲೇ ಸಂತೋಷದಿಂದ ಜೀವಿಸಿ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ ಅಗುಂಶಶ್ಚ ಸ್ವಾಧ್ಯಾಯ ಪ್ರವಚನೇಚ ಉತ್ತಮವಾದ ಪ್ರವಚನಗಳನ್ನು ಕೊಡ್ತಾ ಕೊಡ್ತಾ ಲೋಕಕ್ಕೆ ಅನುಗ್ರಹವನ್ನೂ ಅಷ್ಟ ದಿಕ್ಪಾಲಕರಿಂದ ಬೇಡುವಂತಹವರೇ ಬ್ರಾಹ್ಮಣರು. ಇನ್ನೆಲ್ಲ ಬ್ರಾ ಮತ್ತು ಮಣರು ಅಂತ ಅರ್ಥ. ಇಂತಹ ಬ್ರಾಹ್ಮಣರ ರಕ್ಷಣೆಯನ್ನ ಮಾಡಬೇಕು, ಗೋವುಗಳ ರಕ್ಷಣೆ ಮಾಡಬೇಕು. ಅವಳೇನು ಮಾಡಿದ್ಲು? ಚತುರ್ಮುಖ ಬ್ರಹ್ಮದೇವನಲ್ಲಿ ಹೋಗಿ ಮೊರೆ ಇಟ್ಟು, ಸೃಷ್ಟಿಕರ್ತ ಚತುರ್ಮುಖ ದೇವರನ್ನಂತೂ ನಾವು ನೋಡಿಲ್ಲಪ್ಪ, ಏಕೆಂದರೆ ದೇವರ ಪ್ರತಿರೂಪ ನೀನು, ನೀನು ದೇವರ ಮಗ, ದೇವರ ಮೊದಲ ಮಗ, ದೇವರ ಕಡೆಯ ಮಗನೂ ನೀನೆ, ಯಾಕೆಂದರೆ ಮೊದಲು ಹುಟ್ಟಿದವನು ನೀನೆ, ಈ ಪ್ರಪಂಚ ಎಲ್ಲ ಮುಳುಗೋ ತನಕ ಕಡೆ ತನಕ ಇರೋವನು ನೀನೆ, ಲಾಸ್ಟ್ ಮುಕ್ತಾಯ ಆಗವನು ನೀನೆ, ಆದ್ರಿಂದ ದೇವರ ಮೊದಲ ಮಗ ಕಡೆ ಮಗ ಚತುರ್ಮುಖ ಬ್ರಹ್ಮದೇವ ಭೂಭಾರ ಹರಣವನ್ನು ಮಾಡು. ನನ್ನ ತಲೆ ಮೇಲೆ ನನ್ನ ಮೈ ಮೇಲೆ ಎಂತೆಂಥವರೆಲ್ಲ ಹುಟ್ಟಿದಾರಪ್ಪ, ಏನಾದರೂ ಮಾಡಿ ಇವನು ಸಂಹಾರ ಮಾಡು, ಒಂದಿಷ್ಟು ಕರೋನಾನ ಬಿಟ್ಬಿಡು, ಕರುಣದಿಂದ ಕರೋನವನ್ನು ಬಿಟ್ಬಿಡಪ್ಪ ಅಂತ ಕೇಳಿಸ್ತು ಭೂದೇವಿಯ ಪ್ರಾರ್ಥನೆ. ಚತುರ್ಮುಖ ಬ್ರಹ್ಮ ಏನು ಮಾಡ್ದ? ಆಯ್ತು ಬನ್ನಿ ಎಲ್ಲರೂ ಹೋಗೋಣ. ಎಲ್ಲಿಗೆ? ಕ್ಷೀರಸಾಗರಕ್ಕೆ ಹೋಗೋಣ. ಕ್ಷೀರಸಾಗರ ಅಂತ ಒಂದು ಹೋಟ್ಲ್ ಇದೆ ಬೆಂಗಳೂರಲ್ಲೋ ಅದು ಮೈಸೂರಲ್ಲೋ ಮೆಡ್ರಾಸಲ್ಲೋ, ಅಲ್ಲಿ ಕರ್ಕೊಂಡೋಗಿ ಮಸಾಲೆ ದೋಸೆ ತಿನ್ನಿಸ್ಲಿಲ್ಲ ಚತುರ್ಮುಖ ಬ್ರಹ್ಮ. ಕ್ಷೀರಸಾಗರ ಅಂತ ಒಂದು ಹೋಟ್ಲಿಗೆ ಹಾಕಿ ಕ್ಷೀರಸಾಗರ ಅಂತ ಹಾಕ್ಕೊಂಡಿರ್ತಾ ನೋಡಿ, ಓಹೋ ಕ್ಷೀರಸಾಗರಕ್ಕೆ ಚತುರ್ಮುಖ ಬ್ರಹ್ಮದೇವರು ಕರ್ಕೊಂಡು ಹೋಗಿದ್ದಾರೆ, ನಾವೆಲ್ಲ ಹೊರಟು ಬಿಡೋಣ, ನಡಿ ಹೊಸಟೆ ಊಟ ಉಂಡವನೇ ಜಾಣ ಅಂತ ಅದನ್ನು ತಿಳ್ಕೊಬೇಡಪ್ಪ, ಕ್ಷೀರಸಾಗರಕ್ಕೆ ಕರ್ಕೊಂಡು ಹೋದ. ಅಂದ್ರೆ ಇದರ್ಥ ಏನು? ನಮಗೆ ಮೋಕ್ಷ ಆಗಬೇಕು ಅಂದ್ರೆ ಚತುರ್ಮುಖ ಜ್ಞಾನ ಇರಬೇಕು. ಚತುರ್ಮುಖ ಅಂದ್ರೇನು? ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಾದಿಗಳ ಜ್ಞಾನ ಇರಬೇಕು. ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಚೆನ್ನಾಗಿ ಪಾಲಿಸಿರಬೇಕು. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರದಲ್ಲಿ ಎಲ್ಲ ಕಡೆ ಭಗವಂತ ತುಂಬಿದ್ದಾನೆ ಎನ್ನುವ ಜ್ಞಾನ ನಾಲ್ಕು ಮುಖ ನಮ್ಮ ಶರೀರದಲ್ಲಿ ಮೂಲಾಧಾರ ಚಕ್ರ ಅಂತಿದೆ, ಅದಕ್ಕೂ ನಾಲ್ಕೇ ದಳ. ಇಂತಹ ದಳಗಳ ಮೂಲಕ ನಾವು ಸಂಚಾರ ಮಾಡಿದರೆ ಭೂಮಿಯಲ್ಲೇ ವೈಕುಂಠವನ್ನು ನೋಡಬಹುದು. ಅದು ಭೂವೈಕುಂಠ, ಭೂ ಕೈಲಾಸ ಅಂತಂದಿದೆ, ಭೂವೈಕುಂಠ ಅಂತಲೂ ಹೇಳ್ಬೋದು. ಈ ಮೂಲಾಧಾರದಿಂದ ಪ್ರಯಾಣ ಮಾಡ್ತಾ ಮಾಡ್ತಾ ಸತ್ಯಲೋಕದ ಎಡೆಗೆ ಸಾಗಿದಾಗ ಶ್ರೀ ರಮಣ ಮಹರ್ಷಿಯಂತೆ, ಶ್ರೀ ರಮಣ, ಶ್ರೀ ಅಂದ್ರೇನು? ಸಂಪತ್ತು ಜ್ಞಾನ. ರಮಣ ಅಂದ್ರೆ ರಮಮಾಣನಾಗಿರ್ತೀಯ ನೀನು, ಭಗವಂತನ ವಿಷಯದಲ್ಲಿಯೇ ಮನಸ್ಸು ತುಂಬಿಕೊಂಡಿರ್ತೀಯ, ನೀನೇ ಭಗವಂತನಾಗೋದಿಲ್ಲ. ತುಂಬ ನಾನು ಭಗವಂತ ಅಂತ ಸ್ವಯಂ ಪ್ರಕಟ, ನಾನು ಭಗವಂತ.
ಆಗಲಿ ಯಾರು ಬೇಡ ಅದನ್ನು ಪೂಜೆ ಮಾಡೋರು ಇದ್ರೆ ಮಾಡಿಸ್ಕೊಳ್ಳಿ, ನಮ್ಗೇನು ಬೇಕಿಲ್ಲ ಅಂಥದ್ದೆಲ್ಲ ಕೇಳೋದು ಇಲ್ಲ, ನಮ್ಗೆ ಸಂಬಂಧವೂ ಇಲ್ಲ. ಈ ರೀತಿಯಾಗಿ ಚತುರ್ಮುಖ ಬ್ರಹ್ಮ ಅವನ ಎಲ್ಲ ಮುಕ್ಕೋಟಿ ದೇವತೆಗಳನ್ನು ಕರ್ಕೊಂಡು, ಎಂಥ ಅದ್ಭುತವಾದ ದೃಶ್ಯ ಅದು, ಕ್ಷೀರಸಾಗರ ಅಂತ ಮುಂದೆ ನಿಂತು, ಕ್ಷೀರಸಾಗರ ಅಂತ ಒಂದು ಬೇಕು, ನಿಂತ್ಕೊಳಕ್ಕೆ ಒಂದು ದಡ ಬೇಕು, ಅದು ಏನು ಅಂತ ಅರ್ಥವೇ ಆಗಲ್ಲ. ಎಲ್ಲವೂ ಕ್ಷೀರಸಾಗರವೇ, ಕ್ಷೀರಸಾಗರದೊಳಗೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಬಹುದು ನಾವು. ಮನಸ್ಸು ಎನ್ನುವುದು ಹಾಲು, ಹಾಲು ಎನ್ನುವುದು ಮನಸ್ಸು. ಮನಸ್ಸಿನ ಒಳಗೆ ನಿಂತು ಚತುರ್ಮುಖ ನೋಡಿದ, ಯಾವ್ದನ ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಂ ಅಕ್ಷರಂ ಪರಮಂ ಪದಂ ವಿಶ್ವದ ಪರಮಾನಿತ್ಯಂ ವಿಶ್ವನಾರಾಯಣ ಗುಂಹನಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪದೀಪತಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್ ಎಂಬುದಾಗಿ ಪುರುಷ ಸೂಕ್ತವನ್ನು ಒತ್ತಿ ಒದರಿ ಹೇಳಿ ಆನಂದ್. ಅಲ್ಲಿ ಬ್ರಾಹ್ಮಣರ ಮೂಲ ಪುರುಷ ಚತುರ್ಮುಖ, ನಾವು ಹೇಳದಂಗೆ ಹೇಳ್ತಾನೆ ಸಹಸ್ರ ದೇಶ ಸಹಸ್ರ ಸಹಸ್ರ ವಿಶ್ವದ ಹಾಡಿದ, ಹೊಗಳಿದ, ಸಂತೋಷ ಪಡಿಸಿದ ಭಗವಂತ ಪ್ರಕಟ ಆದಿಶೇಷನ ಮೇಲೆ ಆನಂದವಾಗಿ ಸಮೃದ್ಧಿಯಾಗಿ ಮಲಗಿದ. ಏನು ಚತುರ್ಮುಖ ಅಂದ, ಏನು ಅಂತ ನೀ ಕೇಳು, ಏನು ಅಂತ ನಾನು ಹೇಳ್ತೀನಿ. ಇದೇನಿದೆ ವಿನೋದ, ನಾವು ಬಂದಿರೋದು ಏನದಕ್ಕೆ ನಿಂಗೆ ಗೊತ್ತಿಲ್ವ? ಗೊತ್ತಿದೆ ಹೇಳಪ್ಪ, ಇವತ್ತು ಯಾವ ತಿಥಿ, ಇವತ್ತು ಯಾವ ನಕ್ಷತ್ರ ಎಲ್ಲ ಗೊತ್ತಿರುತ್ತೆ ದೇವ್ರಿಗೆ ಅಲ್ವ. ಆದ್ರೂ ನಾವೇನು ಮಾಡ್ತೀವಿ, ಶುಭೇ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪ್ರವರಾಧೆ ಶ್ವೇತ ವರಾಹ ಕಲ್ಪೆ ವೈ ವಸತ ವನ್ವಂತರೆ ಕಲಿಯುಗೆ ಭರತ ಪ್ರಚರಣೆ ಭರತ ವರ್ಷೆ ಭರತ ಖಂಡೆ ಜಂಬೂದ್ವೀಪೆ ಮೇರೋಹ ದಂಡಕಾರ ನಿಂದೇಶೆ ಗೋದಾವರಿಯ ದಕ್ಷಿಣೇ ತೀರೆ ಶಾಲಿ ವಹಲಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭಾವ ಆದಿ ಸಂವತ್ಸರಾಣ ಮಧ್ಯೆ. ಈ ವರ್ಷ ಸಂವತ್ಸರ ಹೆಸರು ಹೇಳೋದು, ಇವತ್ತು ಇಂಥ ವಾರ ಇದೆಲ್ಲ ಹೇಳ್ತೀವಲ್ಲ ಯಾಕೆ, ದೇವರಿಗೆ ತಿಳಿದಿಲ್ಲ ಎಂದಲ್ಲ, ನಿನಗೆ ನೆನಪಿರಲಿ ಅಂತ ದೇವರ ಮುಂದೆ ನಾವೆಲ್ಲ ಸಂಕಲ್ಪವನ್ನ ಮಾಡಬೇಕು ಅಷ್ಟೇ. ಇದು ಆಗ ಭೂಭಾರ ಹರಣಕ್ಕಾಗಿ ಭೂದೇವಿಯು ಗೋರೂಪವನ್ನು ಧರಿಸಿ ನನ್ನ ಮುಂದೆ ಮೊರೆಗಿಟ್ಟಿದ್ದಾಳೆ, ಪರಮಪುರುಷ ನೀನು, ನೀನಲ್ಲದೆ ಇದನ್ನು ಪರಿಹಾರ ಮಾಡೋಕ್ಕೆ ಯಾರಿಗೂ ಸಾಧ್ಯವಿಲ್ಲ, ದೇವ ದೇವೋತ್ತಮ ದಯಮಾಡಿ ಇದಕ್ಕೊಂದು ಮಾರ್ಗ ತೋರಿಸಪ್ಪ ಅಂತ ಚತುರ್ಮುಖ ಕೇಳುತ್ತಾನೆ. ಭಾವವನು ಬಲ್ಲ ವಿವೇಕಿಗಳು, ಇಲ್ಲೇ ಇರೋದು ಯಾರು ವಿವೇಕಿ, ಚತುರ್ಮುಖ ವಿವೇಕಿ, ಕೇಳೋ ರೀತಿ ನೋಡಿ ಹೇಗೆ ಅದ್ಭುತವಾದ. ಆಗ ಶ್ರೀಮನ್ ನಾರಾಯಣ ಹೇಳ್ತಾನೆ, ಇಲ್ಲಿ ಈ ವಿಷಯವನ್ನು ಚರ್ಚೆ ಮಾಡುವುದು ಬೇಡ, ನಾನು ಮೇರು ಪರ್ವತದ ಸದನಕ್ಕೆ ಬರುತ್ತೇನೆ, ಅಲ್ಲಿ ಕುಳಿತು ಚರ್ಚೆ ಮಾಡೋಣ, ಸಭೆ ಮಾಡೋಣ. ಇದರ ಉದ್ದೇಶ ಏನು ಗೊತ್ತಾ, ಏನು ಇದರ ಉದ್ದೇಶ, ಕ್ಷೀರಸಾಗರದಲ್ಲಿಯೇ ಇದೆಲ್ಲವನ್ನು ಚರ್ಚೆ ಮಾಡಬಹುದಿತ್ತು, ಯಾಕೆ ಮೇರು ಪರ್ವತಕ್ಕೆ ಹೋಗಬೇಕು ಎಂದು ನಾರಾಯಣ ಹೇಳುತ್ತಾನೆ. ಮೇರು ಪರ್ವತಕ್ಕೆ ಹೋದ ತಕ್ಷಣ ಕ್ಷೀರ ಸಮುದ್ರ ಖಾಲಿ ಆಗಲ್ಲ, ಅಲ್ಲಿ ನಾರಾಯಣನ ರೂಪವೂ ಇದೆ. ಯಾಕೆಂದ್ರೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ. ಹಿಮಾಲಯದಲ್ಲಿ ಅನೇಕ ಮಹಾತ್ಮರಿಗೆ ನಾಲ್ಕು ದೇಹ, ಐದು ದೇಹ, ಎಂಟು ದೇಹ ಇರುತ್ತೆ ಅಂತ ಬರೀತಾ ಕೆಲವರು ನೋಡಿದ್ದಾರಂತೆ. ನೀವು ನೋಡಿದ್ದೀರಾ ಅಂದ್ರೆ ನಮಗವ್ರು ಕಾಣಿಸಿಲ್ಲ, ಯಾಕೆಂದ್ರೆ ನಮ್ಗೆ ಆ ನಾಲ್ಕೈದು ದೇಹ ತಗೊಂಡು ಏನ್ ಮಾಡೋದು, ನಮ್ಮ ದೇಹನೇ ನಾವು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ, ನಾಲ್ಕೈದು ದೇಹ ನೋಡ್ಬಿಟ್ಟು ಕನ್ಫ್ಯೂಷನ್ ಆಗ್ಬಿಟ್ರೆ ಏನು ಉಪಯೋಗ. ಮಾಮೂಲಿ ಮಾನವನಿಗೆ ಎಷ್ಟೊಂದು ದೇಹ ಇದೆ ಅಂದ ಮೇಲೆ ದೇವದೇವೋತ್ತಮನಾದ ಶ್ರೀಮನ್ ನಾರಾಯಣನಿಗೆ ಅನಂತ ದೇಹಗಳಿದೆಯಲ್ಲ, ಅದಕ್ಕೋಸ್ಕರ ಅವನ ಹೆಸರು ಅನಂತ ಅಂತ, ಅನಂತ ಪದ್ಮನಾಭ. ಇಂತಹ ನಾರಾಯಣನು ಯಾತಕ್ಕಾಗಿ ಮೇರು ಪರ್ವತದ ಸದನಕ್ಕೆ ಹೋಗಿ ಈ ಮೀಟಿಂಗ್ ಮಾಡೋಣ ಅಂತ ಹೇಳ್ದ ಅಂದ್ರೆ ಉದ್ದೇಶ ಇಷ್ಟೆ. ಕನಸಿನಲ್ಲಿಯೂ ನಾರಾಯಣ ಮಂತ್ರವನ್ನ ನೆನೆದೊಡೆ ಅಸುರ ಶಕ್ತಿಗಳು ನಿನ್ನೆಡೆಗೆ ಬಾರವು. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲೀ
ನಾರಾಯಣ ನಿನ್ನ ನಾ ಅರ ಅರ ಅಂದ್ರೆ ದೋಷ ನಾ ಅರ ದೋಷವೇ ಇಲ್ಲ ಇಂತಹ ನಾರಾಯಣನ ಸದನದಲ್ಲಿ ದೋಷವನ್ನು ಚಿಂತಿಸುವ ಬಗೆಯಲ್ಲಿ ಸಾಧ್ಯವಿದೆಯೇ ನೋಡಪ್ಪ ಯಾತಕ್ಕೋಸ್ಕರ ನಾವಿಲ್ಲಿ ಮೀಟಿಂಗ್ ಮಾಡಬಾರ್ದು ಅಂದ್ರೆ ಇಲ್ಲಿ ದೈತ್ಯರು ಕನಸಿನಲ್ಲೂ ಬರಲಿಕ್ಕೆ ಯೋಗ್ಯತೆ ಇಲ್ಲ ಚತುರ್ಮುಖ ಬ್ರಹ್ಮ ನೀನು ಬಂದರೆ ಮಾತ್ರ ಈ ಮುಕ್ಕೋಟಿ ದೇವತೆಗಳು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಅವರಷ್ಟೇ ಜನ ಇಲ್ಲಿ ಬರೋಕ್ಕೂ ಆಗಲ್ಲ ಬಂದ್ರೆ ನಾನು ಕಾಣಿಸೋದು ಇಲ್ಲ ನೀನು ಕಂಡ ಮೇಲೆ ನಿನಗೆ ನಾನು ಕಂಡ ಮೇಲೆ ಬಿಂಬಾಪರೋಕ್ಷ ನೀನು ನನಗೆ ಕಂಡ ಮೇಲೆ ನೋಡು ನನ್ನ ನಾ ನಿನ್ನ ನೋಡು ನನ್ನ ನಾ ನಿನ್ನ ನೀ ನನ್ನನ್ನು ನೋಡೋ ನೋಡಿದ ಮೇಲೆ ನಾನು ನಿನ್ನ ನೋಡಕ್ ಬರ್ಬೇಕಲ್ಲ ಯಾಕೆ ಅಂದ್ರೆ ನೀನ್ ನೋಡುವಂತ ಮುಖವೇ ಬೇರೆಯವ್ರನ್ನ ಯಾರ್ದು ನೋಡೋ ಮುಸುಡಿನೇ ಅಲ್ಲ ನಾನೇ ಕಾಣಿಸ್ಬೇಕು ನೀನು ನನ್ನನ್ನು ನೋಡಿದ ಮೇಲೆ ನಾನು ನಿನ್ ನೋಡ್ಲಿಕ್ಕೆ ಬರಲೇಬೇಕಲ್ಲ ಆಗ ಎಲ್ಲರಿಗೂ ಕಾಣಬಹುದು ಆದ್ರಿಂದ ದೈತ್ಯರು ಇಲ್ಲಿ ಬರೋಲ್ಲ ಅವರಿಗೆ ನಾನು ಕಾಣಿಸೋಲ್ಲ ಈ ಲೆಕ್ಕದಲ್ಲಿ ನಾವೀಗ ಮೇರು ಪರ್ವತಕ್ಕೆ ಹೋಗೋಣ ಮೇರು ಪರ್ವತಕ್ಕೆ ಹೋಗಿ ಅಲ್ಲಿ ನಾವು ಈ ಮೀಟಿಂಗ್ ಅನ್ನ ಮಾಡೋಣ ಯಾತಕ್ಕೆ ಅಂತಂದ್ರೆ ಮೇರು ಪರ್ವತಕ್ಕೆ ಹೋಗಿ ಮುಂದಿನ ಅವತಾರದ ಉದ್ದೇಶವನ್ನ ಚರ್ಚೆ ಜೋರಾಗಿ ಮಾಡೋಣ ಕಾರಣ ಇಷ್ಟೇ ಕಿವಿಗಳು ಅನಂತ ಅಲ್ಲಿ ಕಿವಿಗಳು ಅನಂತ ಏನಂಗಂದ್ರೆ ಗೋಡೆ ಕಿವಿ ಕೆಟ್ಟ ಕೇಳ್ತೀವಲ್ಲ ಪಿಸ್ ಪಿಸ್ ಪಿಸಿ ಕಾದ್ರು ಹಿಂಗೆ ಏನಂತ ಕೇಳಿಸ್ಕೊಳಕಾಗಲ್ವಾ ಕೇಳಿಸ್ಕೊಳತ್ರ ಕೇಳೋದು ಈ ತರ ಸ್ವಭಾವದ ಜನಗಳೆಲ್ಲ ದೈತ್ಯರೇ ಅವ್ರಿಗೆ ಕರ್ಣ ಪಿಶಾಚಿ ಅಂತ ಹೆಸರು ಕಿವಿ ಕೊಟ್ಟು ಕೇಳುವುದು ಏನ್ ಕಿವಿ ಕೊಟ್ಟು ಕೇಳಬೇಕು ಶ್ರವಣ ಮನಕಾನಂದ ವೀಮದು ಭವದ ಕಿವಿಗೊಟ್ಟು ಕೇಳುವುದು ಹರಿಕಥಾಮೃತ ಸಾರವನ್ನು ಅಂತ ಹೇಳಿದ್ದಾರೆ ಬಿಟ್ರೆ ಮಂದಿ ಮನೆ ಸುದ್ದಿನ ಕಿವಿ ಕೊಟ್ಟು ಅಂತ ಹೇಳಿಲ್ಲ ಕಿವಿನ ಕೊಟ್ಬಿಟ್ಟು ಕೇಳು ಅಂತ ಕಿವಿನ ಹರ್ಕೊಂಬಿಡು ಅಂತ ಈ ತರ ಕಿವಿಗೊಟ್ಟು ಕೇಳುವ ಜನರು ಅಲ್ಲಿದ್ದಾರೆ ಅವರೆಲ್ಲ ದೈತ್ಯರು ಯಾತಕ್ಕೆ ಅದು ಮಾಡಬೇಕಾಗಿದೆ ಉದ್ದೇಶ ದೇವರು ಹಿಂಗೆ ನಮ್ಮಂಗಲ್ಲ ಶತ್ರುಗಳಿಗೆ ಗೊತ್ತಾಗದಂತೆ ನಾವು ಮಂತ್ರಾಲೋಚನೆ ಮಾಡಬೇಕು ಮಂತ್ರಾಲೋಚನೆ ಅಂದ್ರೆ ಮೀಟಿಂಗ್ ಅಷ್ಟೇ ಬೇರೆ ಇಲ್ಲ ಮಂತ್ರಾಲೋಚನೆ ಅಂದ್ರೆ ಏನು ಹೋಗಿ ಪುರುಷ ಸೂಕ್ತ ಶ್ರೀ ಸೂಕ್ತ ಅದನ್ನ ಅಂತ ಅರ್ಥ ಅಲ್ಲ ಮಂತ್ರಾಲೋಚನೆ ಅಂದ್ರೆ ಮನತ್ರಾಯತೆ ಮನಸ್ಸನ್ನ ದಾಟಿಸುವಂತ ಮಾತುಗಳನ್ನ ಮನಸ್ಸಿಂದಲೂ ಆಚೆಗಿರುವಂತ ಮುಕ್ತವಾದ ರಹಸ್ಯಗಳನ್ನ ರಹಸ್ಯ ಮುಕ್ತವಾಗಿರುತ್ತೆ ಎಲ್ಲವೂ ಅದರ ರಹಸ್ಯಗಳನ್ನು ಮುಕ್ತವಾಗಿ ಮಾತಾಡುವುದು ಅಂತ ಅಷ್ಟೇ ಅರ್ಥ ಅದನ್ನು ಮಾಡಬೇಕಾದ್ರೆ ಶತ್ರುಗಳು ಇರಬಾರದು ಅವರಿಗೆ ಕೇಳಬಾರದು ನಿಮ್ಮೊಳಗೆ ಯಾರು ಶತ್ರು ಇದ್ದಾರೆ ನಿಮ್ಗೇನು ಗೊತ್ತು ಇರೋ ಮೀಟಿಂಗ್ ಒಳಗೆ ನಾಲ್ಕು ಜನ ಅತ್ಲಗೆ ಆಚೆ ಹೋಗಿ ಹೇಳ್ಬಿಟ್ರೆ ವಾಟ್ಸಪ್ಪಲ್ಲಿ ಹಾಕ್ಬಿಟ್ರೆ ಫೇಸ್ಬುಕ್ಕಿಗೆ ಹಾಕ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಶತ್ರುಗಳು ಯಾರು ಅಂತ ಗೊತ್ತಾಗಬೇಕಲ್ಲ ನೀನು ಎಲ್ಲರಿಗೆ ಮಿತ್ರನ ಫಸ್ಟ್ ನೋಡ್ಕೊ ಆಮೇಲೆ ಶತ್ರುಗಳು ಇದಾರ ಇಲ್ವಂತ ನಿಮಗೆ ಗೊತ್ತಾಗುತ್ತೆ ನಾವು ಮಾಡುವ ಮೀಟಿಂಗ್ ಎಲ್ಲ ಇಂಥದ್ದೇ ಶತ್ರುಗಳಿಗೆ ಗೊತ್ತಾಗದಂತೆ ಶತ್ರುಗಳ ಮುಂದೆನೇ ಮೀಟಿಂಗ್ ಮಾಡ್ಬಿಡೋದು ಆದರೆ ನಾರಾಯಣನದು ಹಾಗಲ್ಲ ಮುರಳೀಧರ ಅವನು ಗೋವಿಂದ ಯದುಕುಲ ತಿಲಕ ಯಾದವ ಕುಲ ರಕ್ಷಕ ಪಾಂಚಾಲಿ ವರದ ಧ್ರುವ ವರದ ಅಂಬರೀಷ ವರದ ಗಜವರದ ಅವನು ಏನ್ ಮಾಡ್ತಾನೆ ಗೊತ್ತಾ ಶತ್ರುಗಳಿಗೆ ಗೊತ್ತಾಗೋಗೆ ಮೀಟಿಂಗ್ ಮಾಡ್ತಾನೆ ಇದು ಉದ್ದೇಶ ಏನು ಯಾವಾಗಲೂ ರುದ್ರದೇವರಾಗಲಿ ಪಾಪ ಪರಮ ಕರುಣಾಳು ಒಂದು ಒಂಟಿ ಕಾಲ್ ಮೇಲೋ ಈ ಸ್ವಾಮಿ ರಾಮದೇವ್ ತರ ಹಂಗು ಹಿಂಗು ಸೊಟ್ಟ ಮೈ ಮಾಡ್ಕೊಂಡು ನಿಂತ್ಕೊಂಡು ಓಂ ನಮ ಶಿವ ಅಂದ್ಬಿಟ್ಟು ಥತಾಸ್ತು ಪ್ರಕಟ ಚತುರ್ಮುಖ ಬ್ರಹ್ಮದೇವರು ಒಂದ್ಸಲ ಹಂಗೆ ಸಿಕ್ಕಾಕೊಂಡಿದ್ದಾರೆ ಅನೇಕ ಕಡೆ ತಪಸ್ಸಿಗೆ ಯಾರಿಗೆ ಇಷ್ಟ ಅವ್ರ ಹೆಸರು ಹೇಳ್ತಾ ಜೈ ಜಯಕಾರ ಹೇಳ್ತಾ ಇದ್ರೆ ಯಾರಿಗೆ ಖುಷಿಯಾಗಲ್ಲ ಹೇಳಿ ಆದರೆ ನಮಗೆ ಗೋವಿಂದರ ಸ್ಮರಣೆ ಮಾಡಿದ್ರೆ ನಮಗೆ ಆ ಜ್ಞಾನವೂ ಬರಲ್ಲ ಅಜ್ಞಾನ ಇರೋರು ಗೋವಿಂದನ ಸ್ಮರಣೆ ಮಾಡೋಕೆ ಹೋಗಲ್ಲ ಒಂದ್ ಪಕ್ಷ ಮಾಡಿದ್ರೆ ಅದು ಗೋವಿಂದರ ಸ್ಮರಣೆ ಆಗಿರೋಲ್ಲ ಇವನೇನ್ ಮಾಡ್ದ ದೈತ್ಯರಿಗೆ ಗೊತ್ತಾಗೋ ಮೀಟಿಂಗ್ ಮಾಡ್ತಾನೆ ಯಾಕೆ ಮಾಡ್ತಾನೆ ಅಂದ್ರೆ ಅವನೇ ಹೇಳಿದ್ದಾನೆ ನಾನು ಅವತರಿಸುವ ನೀವು ಹುಟ್ಟುವ ಈ ವಿಷಯ ದೈತ್ಯರಿಗೆ ತಿಳಿಬೇಕು ಯಾಕೆ ತಿಳಿಬೇಕು ಅವರು ದ್ವೇಷದ ಕಾರ್ಯದಲ್ಲಿ ಬಹಳ ಚೆನ್ನಾಗಿ ವರ್ಕೌಟ್ ಮಾಡಬೇಕು ಅವತ್ತಿಂದ ದ್ವೇಷ ಸ್ಟಾರ್ಟ್ ಮಾಡ್ಕೋಬೇಕು ಅವರು ಇನ್ನು ದೇವರು ಹುಡ್ತಾನೆ ದೇವರ ಜೊತೆ ದೇವತೆಗಳು ಹುಡ್ತಾರೆ ನಾವು ಒಂದು ಕ್ಷಣನೂ ನಾವು ಮಲಗಬಾರದು ನಮ್ಮ ನಿದ್ದೆ ಕೆಡಿಸ್ಕೊಂಡಾದರೂ ಜನರ ತಲೆ ಕೆಡಿಸೋಕೆ ಶುರು ಮಾಡಬೇಕು ನಿದ್ದೆ ಕೆಡಿಸ್ಕೊಂಡು ಜನರ ತಲೆ ಕೆಡಿಸೋದು ಯಾವಾಗ ರಾತ್ರಿ ಹೊತ್ತೆ ವಾಟ್ಸಪ್ಪಲ್ಲಿ
ಅಲ್ಲಿಂದ ಬಂದಿದ್ದು, ಇಲ್ಲಿಗೆ ದೂಡೋದು ಇಲ್ಲಿಂದ ಬಂದ, ಅಲ್ಲಿಗೆ ದೂಡೋದು ಸಾಕಾಗೋದೇ ಇಲ್ಲ, ದುಡ್ತಾ ಇರೋದೆ ಕಸ, ನಿಮ್ಮ ಮನೆಗೆ ಯಾವ್ದು ಕಸ ಬಡಕ್ ತಂದು ದೂಡ್ಬಿಡುದು, ಅದನ್ನ ಸಾಲೋದಕ್ಕೆ ಇನ್ನು 10 ಜನಕ್ಕೆ ದೂಡೋದು, ಅವ್ರದನ್ನ ಗ್ರೂಪ್ ಮಾಡ್ಕೊಳ್ಳೋದು, ಆ ಗ್ರೂಪಿಗೆಲ್ಲ ದೂಡೋದು, ಆ ಗ್ರೂಪಲ್ಲಿ ಇನ್ನೊಬ್ಬ ಮೂರ್ಖ ಇರ್ತಾನೆ, ಅವನು ಆ ಕಚಡ ತಿಂದೆ ಹಂದಿ ತಿಂದಿದ್ದೇ ಹೇ ಕಚಡ, ಆ ಹಂದಿ ತಿಂದಿದ್ದನ್ನ ಇವನ್ ತಿಂದು ಇವನ್ ಕಚಡನ ಜನಕ್ಕೆ ಪಾಸ್ ಮಾಡ್ತಾ ಹೋಗ್ತಾನೆ. ಇಂಥ ವಿಷಯಕ್ಕೋಸ್ಕರ ದೈತ್ಯರು ಹಗಲು ರಾತ್ರಿ ತಲೆ ಕೆಡಿಸ್ಕೊಳ್ಳಿ, ಭಗವಂತ ಹುಟ್ಟಿ ಬರ್ತಾನೆ, ಬಂದ ಮೇಲೆ ನಾವು ಹೇಗೆ ದ್ವೇಷ ಸಾಧನೆ ಮಾಡಬೇಕು ಎನ್ನುವುದನ್ನು ಪ್ರಾಕ್ಟೀಸ್ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಅದ್ರ ಉದ್ದೇಶನಾದ್ರೂ ಯಾಕೆ ರೀ, ನಾವ್ಯಾಕ್ರಿ ಅವ್ರನ್ನ ಕೊಲ್ಲಬೇಕು, ನಾವ್ಯಾಕ್ರಿ ಅವ್ರನ್ನ ಸಾಯಿಸ್ಬೇಕು, ಅವ್ರನ್ನವರೇ ಕೊಂದ್ಕೋಬೇಕು, ಅವ್ರನ್ನವರೇ ಸಾಯಿಸ್ಕೋಬೇಕು. ಹೇಗೆ? ಮನೋರೋಗ. ಏನು ಮನೋರೋಗ? ಹಗಲು ರಾತ್ರಿ ಇವ್ರನ್ನ ಹೆಂಗೆ ಕೆಡಿಸ್ಬೇಕು, ಇವ್ರ ಬಗ್ಗೆ ನಾವು ಏನು ಅಪಪ್ರಚಾರ ಮಾಡಬೇಕು, ತಲೆ ಕೆಡಿಸ್ಕೊಂಡು ನಿದ್ದೆ ಕೆಟ್ಟು ತಲೆ ಕೆಡುತ್ತೆ, ನಿದ್ದೆ ಕೆಟ್ಟೆ ಬುದ್ಧಿ ಕೆಟ್ಟೆ ಅಂತ ಎರಡರಲ್ಲೂ ಒಂದಾಗತ್ತೆ. ಕಡೆ ಗುಚ್ಛಾಸ್ಪತ್ರೆಗೆ ಹೋಗಿ ಅವರು ನಿತ್ಯ ಸಾವು ಸಾಯೋದು ಅವರಲ್ಲದೆ ಇವ್ರು ಆರಾಮ ನಿದ್ದೆ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಯಾರನ್ನ ಯಾರೂ ಕೆಡಿಸೋಕ್ಕಾಗಲ್ಲ. ಯಾಕೆ ಕೆಡಿಸೋಕ್ಕಾಗಲ್ಲ ಅಂದರೆ ಕೆಟ್ಟ ಹಾಳಾಗೆ ನಾವು ಈ ಭೂಮಿಗೆ ಬಂದಿರೋದು, ಮತ್ತೇನು ಎಕ್ಸ್ಟ್ರಾ ಕೆಡಿಸೋದು ನಮ್ಮನ್ನು? ಮೊದಲೇ ಕೆಟ್ಟ ಬಗ್ಗೆ ಕೆಟ್ಟಿದ್ರಿಂದಲೇ ಈ ಭೂಮಿ ಮೇಲೆ ಹುಟ್ಟಿರೋದು, ಮತ್ತಿನ್ನು ಎಕ್ಸ್ಟ್ರಾ ಕೆಡಿಸೋದು ಅಲ್ಲೇನೂ ಬರೋದೇ ಇಲ್ಲ. ಇದರೊಳಗೆ ಏನಂದರೆ ಪಾಪದ ಕೊಡ ತುಂಬಬೇಕು. ದೇವರ, ದೇವ ಭಕ್ತರ, ಗುರುಗಳ, ಸದ್ಗುರುಗಳ, ಅವಧೂತರ ನಿಂದನೆ ಮಾಡ್ತಾ 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 ಪಾಪದ ಕೊಡ ಎಷ್ಟು ತುಂಬಬೇಕು ಗೊತ್ತ? ಈ ಜನ್ಮಕ್ಕಾಗೋಷ್ಟಲ್ಲ, ಜನ್ಮ ಜನ್ಮಕ್ಕೂ. ಶಾಲೆಯಲ್ಲಿ ಕೂತಿರ್ತೀರ, ನಿಮ್ಮ ಕಣ್ಮುಂದನೇ ಪಾಸ್ ಆಗ್ತಾ ಹೋಗ್ತಾರೆ ಎಷ್ಟು ಜನ. ಹಾಗೆ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ. ನಾವು ಸಣ್ಣವರಿದ್ದಾಗ ಒಂದೊಂದು 7-7 ವರ್ಷ ಅಲ್ತಾಫ್ ಅಂತ ಒಬ್ಬ ಇದ್ದ, ಆ ಹುಡುಗ ಹುಡುಗನಿಗೆ ಹೆಚ್ಚು ಕಮ್ಮಿ ಒಂದು ನನ್ನ ಬ್ಯಾಚಲ್ಲಿ ನಾನೇ 8ನೇ ತರಗತಿಯವನು, ಅವನು ಅಲ್ಲೇ ಕೂತಿದ್ದ. ಪಾಪ ಅಂತ ಹಿರೇ ಮನುಷ್ಯ ಇದ್ದಂಗೆ ಅಷ್ಟೇ, ಒಂಥರ ಹಿರೇ ಮನುಷ್ಯ. ಅವನಿಗೆಲ್ಲ ಕೆಲಸನೂ ಕೊಡೋರು, ಅವ್ನು ಹಿರೇ ಮನುಷ್ಯ. ಅವ್ನು ಯಾಕೆ ಫೇಲ್ ಮಾಡಲ್ಲಿ ಇಟ್ಕೊಂಡಿದ್ರು, ಅವ್ನು ಯಾಕಿನ್ನೂ ಅಲ್ಲಿದ್ದಾನೆ? ಅವ್ನು ಊಟ ತಿಂಡಿ ಕೊಡ್ತಾ ಇದ್ರು ಶಾಲೆಯಲ್ಲಿ, ಅವ್ನು ಪಾಸ್ ಆಗಬೇಕು ಅಂತಿನ್ ಬಂದವನಲ್ಲ, ಊಟ ತಿಂಡಿ ಕೊಡ್ತಾ ಇದ್ರು. ಆದರೆ ಅವನು ಓದ್ತಿದ್ದೆ 7ನೇ ಕ್ಲಾಸ್, 8 ವರ್ಷದಿಂದ 7ನೇ ಕ್ಲಾಸೇ ಓದ್ತಿರೋದು. ಆದರೆ ಈಗಿನ ಕಾಲದಲ್ಲಿ ನಮಗದು ಬೇಡ ಅಂತ ಹೇಳಿ ಬಿಟ್ಟು ಹೋಗೋ ಚಾನ್ಸ್ ಇದೆ. ಆದರೆ ದೇವರ ಕ್ಲಾಸಲ್ಲೇ ಚಾನ್ಸೇ ಇಲ್ಲ. ಏನು ಚಾನ್ಸ್ ಅಂದರೆ ಫೇಲ್. ಎಷ್ಟು ಜನ ನಿನ್ನ ಮುಂದೆ ಪಾಸ್ ಮಾಡಿ ಕಳಿಸ್ತಾನೆ ದೇವ್, ನೀನು ಇವರಿಂದೊಂದೇ ಪಾಸ್ ಮಾಡ್ಬೇಕಾಗತ್ತೆ, ನೀನೇನು ಮಾಡೋಕ್ಕಾಗಲ್ಲ. ನಿಂಗೆ ಯಾವ್ಯಾವ ಜಾಸ್ತಿ ಇರೋದು ಪಾಸ್ ಮಾಡ್ತಾ ಕೂತ್ಕೊಳ್ಳೋದಷ್ಟೇ ಬಿಟ್ಟರೆ ನಿನ್ನ ಕಣ್ಣ ಮುಂದೆ ಅನೇಕ ಜನರು ತೀರ್ಗಡೆಯಾಗಿ ಹೋಗುತ್ತಾರೆ, ನೀನು ಮಾತ್ರ ನಿಂದನೆ ಒಳಗೆ ಬಿದ್ದು ಸಾಯ್ತಾ ಇರ್ತೀಯ. ಈ ಒಂದು ದ್ವೇಷ ಸಾಧನೆ ಮಾಡ್ತಾ 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 ಮೈಯನ್ನು, ಮನಸ್ಸನ್ನು, ತಲೆಯನ್ನು, ತನ್ನ ಸುತ್ತಲಿನವರ ಹಾಳು ಮಾಡುವಂಥ ದಿವ್ಯಾ ಕೈಂಕರ್ಯವನ್ನು ತೊಟ್ಟಂತಹ ಹೇ ನರ ಮಾನವನೇ, ದೈತ್ಯನೇ, ನಿನಗೆ ಕೇಳಿಸಬೇಕು ನನ್ನ ಅವತಾರದ ಉದ್ದೇಶ. ಅದೇನು ಪೊಗುರ್ತೀಯೋ ಪೊಗುರು, ಅದೇನು ಕೊಚ್ಕೋತೀಯೋ ಕೊಚ್ಕೋ, ನಿನ್ನನ್ನು ಕೊಚ್ಚಿ ನಿನ್ನ ಪೊಗರನ್ನು ನುಚ್ಚು ನುಚ್ಚು ಮಾಡುವ ತನಕ ನನ್ನ ಸತ್ಸಂಕಲ್ಪದಿಂದ ನಾನು ಹೊರಗೆ ಬರೋದೇ ಇಲ್ಲ. ಅದಕ್ಕೋಸ್ಕರ ನಾನು ನಾರಾಯಣ, ನಾನು ಶ್ರೀಕೃಷ್ಣ, ನಾನು ಜಗನ್ಮೋಹಿನಿ ಎಂದು ದೇವರು ಹೇಳಿದ, ನಾವು ಹೇಳಲಿ. ಇದು ಎಲ್ಲಿ ಮೀಟಿಂಗ್ ಆಯಿತು? ಮೇರು ಪರ್ವತದ ತುತ್ತ ತುದಿಯ ಸದನದಲ್ಲಿ. ಇದನ್ನು ಬಲ್ಲ ವಿವೇಕಿಗಳು ಯಾರಿಗೆ ಗೊತ್ತಿದೆ? ಚತುರ್ಮುಖ ಬ್ರಹ್ಮ, ವಾಯುದೇವರು, ಭಾರತೀ ದೇವಿ, ರುದ್ರದೇವರು, ಮನೋಭಿಮಾನಿ ರುದ್ರದೇವರು, ಮನೋಭಿಮಾನಿನಿ ಪಾರ್ವತೀದೇವಿ, ಸಕಲ ವಿಘ್ನ ನಿವಾರಕ ಆಗಿರ್ತಕ್ಕಂಥ ಮಹಾಗಣಪತಿ, ಇಂದ್ರ, ಚಂದ್ರ ಎಲ್ಲರೂ ಸಕಲ ದೇವತೆಗಳೂ ಅಲ್ಲದೆ ಅನೇಕ ಅನಿಷ್ಟ ಜನಗಳಿಗೂ ತಿಳಿದು ಹೋಯ್ತಿರಲ್ಲ ವಿಷಯ. ಅವರು ನಡ್ಕೊಂಡ ರೀತಿನೇ ಬೇರೆ, ಇವರು ನಡ್ಕೊಳ್ತಿರೋ ರೀತಿನೇ ಬೇರೆ. ಯಾಕೆಂದ್ರೆ ಗುರುಗಳು ಹೇಳಿದ್ರಲ್ಲ, ನಂಗೆ ತಲೆನೋವು ಬಂತು ಅಂದಾಗ ಒಂದಿಷ್ಟು ಎದ್ದು ಓಡಿ ಹೋದರು, ಒಂದಿಷ್ಟು ನಮ್ಮ ಔಷಧಿ ತಂದುಕೊಟ್ಟು ಪಾಠ ಮುಂದುವರಿಸಿದ್ರು. ಈ ಥರ ಎರಡು ವಿದ್ಯಾರ್ಥಿಗಳ ಗುಂಪನ್ನು ಇಟ್ಕೊಂಡೇ ಪಾಠ ಕೇಳೋವನು ಗುರುವು. ನಿಮಗೆ ಗೊತ್ತಿರಲಿಲ್ವಾ ನಿಮ್ಗೆ ಹೊಸ ಮಾಡ್ತಾರೆ ಅಂತ, ಅವ್ರನ್ನ ಯಾಕೆ ಸೇರಿಸ್ಕೊಂಡ್ರಿ?
ನಾವು ಸೇರಿಸ್ಕೊಳ್ಳಿಲ್ಲ, ಅವ್ರು ಸೇರಿಕೊಂಡ್ರು. ಹೆಂಗೆ ಸೇರಿಕೊಂಡ್ರು? ಅಮೃತ ಹಂಚ್ತಾ ಇದ್ದೆ ನಾನು, ಮಧ್ಯದಲ್ಲಿ ರಾಹು ಬಂದು ಕೂತ. ಕೂತ್ಕೋಬೇಡ ಅಂತ ಹೇಳೋಕ್ಕಾಗಲ್ಲ, ಕೂತ್ಕೊಂಡವ್ರನ್ನ ಪಾಪ ಊಟ ಕೂತವ್ನ ಎದ್ದು ಕಳಿಸ್ಬಾರ್ದು. ಕೂತ ಮೇಲೆ ಆ ಊಟ ಅವ್ರಿಗೆ ಅರ್ಗಿಸ್ಬೇಕಾ ಅಥವಾ ಸ್ವರ್ಗಿಸ್ಬೇಕಾ ಅನ್ನೋ ವಿಚಾರವನ್ನ ಜಗನ್ಮೋಹಿನಿಯಾದ ಶ್ರೀ ಮಹಾವಿಷ್ಣು ಮಾಡೇ ಇಟ್ಟಿರ್ತಾನೆ. ಕೂತ್ಕೇನ ಮತ್ತೆ ದೇಹನ ಎರಡು ಮಾಡಿ ಬಿಸಾಡಿದ. ಈ ಭಾವವನ್ನು ಬಲ್ಲ ವಿವೇಕಿಗಳು, ಅವಿವೇಕಿಗಳಲ್ಲ ವಿವೇಕಿಗಳು, ಬಹಳ ಬಲ್ಲ ಎನ್ನುವ ಶಬ್ದ ಏಕವಚನ. ಇದರ ಮುಂದೆ ವರದ ಭಾಗವನ್ನ ನಾಳೆ ಚಿಂತನೆ ನಡೆಸೋಣ.